ಕವಿತಾ ಅವ್ರ ಕೇಸ್ ಬಗ್ಗೆ ಮಾತಾಡಕ್ ಬಂದೆ. ಅವ್ರು ಹೇಗ್ ಸತ್ರು ಅಂತ ಏನಾದ್ರೂ ಗೊತ್ತಾಯ್ತಾ? ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಉಸಿರುಗಟ್ಟು ಸತ್ತಿದ್ದಾರೆ ಅಂತ ಬಂದಿದೆ ಮೇಡಮ್. ಎಕ್ಸ್ಕ್ಯೂಸ್ ಮೀ, ನನ್ ಪ್ರತಿಭಾ ಅಂತ, ಪ್ರೈವೇಟ್ ಡಿಟೆಕ್ಟಿವ್. ನನ್ನ ಹೆಂಡತಿ ಕೊಲೆ ಕೇಸ್ನ ನಿಮ್ಗೆ ಹ್ಯಾಂಡ್ ಓವರ್ ಮಾಡಿದ್ದು ಆ ಕೆಲಸದೋಳ? ಅವ್ರು ನನ್ನ ಕೇಸ್ ಹ್ಯಾಂಡಲ್ ಮಾಡಿದ್ದಾರೆ ಅಂತ ನಿಮಗೆ ಹೇಗೆ ಗೊತ್ತಾಯ್ತು? ನಮ್ಮ ಮಾವ ಹೇಳಿದ್ರು ಮೇಡಮ್. ಮೋಸ್ಟ್ಲಿ ಕವಿತಾ ಅವ್ರ ಫೋನ್ ಇರ್ಬೋದು. ಏನಿದು, ಎಲ್ಲ ಖಾಲಿ ಖಾಲಿ ಇದೆ. ಅದ್ಯಾರೋ ಪ್ರೈವೇಟ್ ಡಿಟೆಕ್ಟಿವ್ ಪ್ರತಿಭಾ ಅಂತ ಬಂದಿದ್ರು ಎಂಕ್ವೈರಿ ಮಾಡಕ್ಕೆ. ಏನ್ ಕೇಳಿದ್ರು? ಅಜಯ್, ನಿನಗೊಂದು ನಂಬರ್ ಮೆಸೇಜ್ ಮಾಡ್ತೀನಿ, ಅದ್ರ ಕಾಲ್ ಡೀಟೇಲ್ಸ್ ಬೇಕು. ಮೊಬೈಲ್ ಎಲ್ಲೋಯ್ತು, ಕಾಣ್ತಾನೆ ಇಲ್ವಲ್ಲ? ಕವಿತಾ ಅವ್ರ ಗಂಡನ ಮನೇಲಿ ಒಂದು ಮೊಬೈಲ್ ಸಿಕ್ತು. ಮೋಸ್ಟ್ಲಿ ಅದು ಕವಿತಾ ಅವ್ರದೇ ಅಂತ ತಗೊಂಬಂದೆ. ಆದರೆ ಅದ್ರಲ್ಲಿ ಕಾಲ್ ಲಿಸ್ಟು, ಮೆಸೇಜಸ್ಸು, ಗ್ಯಾಲರಿ ಎಲ್ಲ ಡಿಲೀಟ್ ಮಾಡಿದ್ದಾರೆ. ಅಜಯ್, ಅಕ್ಕ ಧನಂಜಯ್ ಅವರ ಫೋನ್ ಮಾಡಿದ್ರು, ಅವ್ರ ಹತ್ರ ನಾನು ಮಾತಾಡ್ತಿದ್ದೆ. ಸಾಧ್ಯವಾದ್ರೆ ನಾಳೆ ಅವ್ರನ್ನ ಮೀಟ್ ಮಾಡ್ಬೇಕಂತ. ಸರಿ, ಹಾಗೆ ನಾಳೆ ನಿನ್ನಿಂದ ನಂಗೊಂದು ಕೆಲಸ ಆಗಬೇಕಾಗಿದೆ. ಕವಿತಾ ಅವ್ರ ಅಕ್ಕಪಕ್ಕದ ಮನೇಲಿ ಸಿ ಸಿ ಕ್ಯಾಮ್ರಾ ಇದೆಯಾ ನೋಡು. ಸೊ ಅವ್ರ ಮನೆಗೆ ಯಾರ್ಯಾರು ಬಂದಿದ್ರು ಅಂತ ಗೊತ್ತಾಗುತ್ತೆ. ಸರಿ ಅಕ್ಕ, ಹಾಗೆ ನಾನು ಕವಿತಾ ಅವ್ರ ಹಸ್ಬೆಂಡ್ ಬಗ್ಗೆ ವಿಚಾರಿಸಿದೆ. ಅವ್ರು ಯಾವುದೇ ಒಂದು ಕೆಲಸಕ್ಕೆ ಜಾಯ್ನ್ ಆದ್ರೂ ತುಂಬ ದಿನ ಕೆಲಸ ಮಾಡ್ತಿರ್ಲಿಲ್ವಂತೆ, ಹಾಗೆ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡಿದ್ರಂತೆ. ಇನ್ನೊಂದು ಇಂಪಾರ್ಟೆಂಟ್ ಮ್ಯಾಟ್ರು, ಖಂಡಿತ ಮೋಸ ಮಾಡಲ್ಲ ಸರ್, ಕೊಟ್ಟೆ ಕೊಡ್ತೀನಿ. ಈ ತಿಂಗಳು ಟೈಮ್ ತಗೊಂಡಿದ್ದೀನಲ್ವಾ, ನನ್ನ ನಂಬಿ ಸರ್. ಸರಿ ಸರ್, ಈ ಸರಿ ಮಿಸ್ ಆಗಲ್ಲ ಸರ್. ಸರಿ ಸರ್, ಈ ವಿಷಯ ಯಾರಿಗೂ ಗೊತ್ತಾಗದಿದ್ರೆ ಸಾಕು. ನಿಮ್ ಗಂಡ ಅವ್ರ ಮನೆಗೆ ಯಾಕೆ ಬಂದಿದ್ರು? ಅವತ್ ಯಾಕೆ ಬಂದಿದ್ರಿ ಅಂತ ಹೇಳಿ. ಅವತ್ ಊರ್ ಬಿಟ್ಟವ್ರು ಮತ್ತೆ ಇವತ್ತೇ ವಾಪಸ್ ಬಂದಿದ್ದೀರಾ? ನಾನು ಅವತ್ತೇ ನಿಮ್ಗೆ ಹೇಳಿದೆ ಮೇಡಮ್, ಇವರೇ ನನ್ನ ಮಗಳನ್ನ ಕೊಂದಿರೋದು ಅಂತ. ಆದ್ರೆ ನೀವು ನನ್ನ ಮಾತು ನಂಬಲಿಲ್ಲ. ಸರ್, ಸ್ವಲ್ಪ ಸುಮ್ಮನೆ ಇರಿ. ನೀವು ಅವತ್ ರಾತ್ರಿ ಕವಿತಾ ಅವ್ರ ಮನೆಗೆ ಯಾಕೆ ಹೋದ್ರಿ? ಸರ್, ಅವತ್ತು ನನ್ನ ಹೆಂಡತಿ ಮೀನಾಕ್ಷಿ ಉಟ್ಕೊಂಡು ಇಲ್ಲಿ ಬಂದಿದ್ದೆ ಸರ್. ನಿಜ ಹೇಳ್ತಾ ಇದ್ದೀರಾ? ಹೌದು ಸರ್, ಲಾರಿ ತಗೊಂಡು ಹುಬ್ಳಿಗೆ ಹೋಗ್ಬೇಕಾಗಿತ್ತು, ಮನೆಗೆ ಎಷ್ಟೊತ್ತಾದ್ರೂ ಬರಲೇ ಇಲ್ಲ. ಒಂದು ಸರ್ ಹೇಳ್ಬಿಟ್ಟು ಹೋಗೋಣ ಅಂತ ಬಂದಿದ್ದೆ ಸರ್. ಹೌದು ಸರ್, ಕವಿತಾ ಮೇಡಮ್ ಅವತ್ತು ಲೇಟಾಗಿ ಬಂದರು, ಹಾಗಾಗಿ ನಾನು ನಮ್ಮನೆ ಹೋಗೋದು ಲೇಟ್ ಆಯಿತು, ಅದಕ್ಕೆ ಇವ್ರು ನನ್ನ ಹುಡ್ಕೊಂಡು ಬಂದಿದ್ದಾರೆ. ಇವರಿಬ್ಬರೇ ಸರಿ ನನ್ನ ಹೆಂಡತಿನ ಕೊಲೆ ಮಾಡಿ ನಾಟಕ ಮಾಡ್ತಾ ಇದ್ದಾರೆ. ಅರೆಸ್ಟ್ ಮಾಡಿ ಸರ್. ಮಾಡ್ತೀವಿ ಸರ್, ಅರೆಸ್ಟ್ ಮಾಡ್ತೀವಿ. ಕವಿತಾ ಅವ್ರನ್ನ ಕೊಂದಿದ್ದು ಯಾರು ಅಂತ ಕ್ಲಿಯರಾಗಿ ಹೇಳಿ ಅರೆಸ್ಟ್ ಮಾಡ್ತೀವಿ. ಮೀನಾಕ್ಷಿ ಅವ್ರು ಬಂದು ಕೊಲೆ ಆಗಿದೆ ಅಂತ ಹೇಳಿದಾಗ ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅಂತ ಒಂದೂ ಗೊತ್ತಾಗಿರಲಿಲ್ಲ. ಹಾಗೆ ಕಸ್ತೂರಿ ನಗರ್ ಪೊಲೀಸ್ ಸ್ಟೇಷನ್ ಎಸ್ ಐಗೂ ಒಂದು ಸುಳಿವು ಸಿಕ್ಕಿರಲಿಲ್ಲ. ಈ ಕೇಸ್ ಇನ್ವೆಸ್ಟಿಗೇಷನ್ ಮಾಡೋದು ನಿಜಕ್ಕೂ ನಮ್ಗೊಂದು ದೊಡ್ಡ ಸವಾಲಾಗಿತ್ತು. ಅದರಲ್ಲೂ ಕವಿತಾ ಅವ್ರ ತಂದೆ ಕೆಲ್ಸದವ್ರ ಮೇಲೆ ಆರೋಪ ಮಾಡಿದ್ರು. ಕವಿತಾ ಅವ್ರು ಸತ್ತೋಗಿದ್ದ ದಿನ ರಾತ್ರಿ ಮೀನಾಕ್ಷಿಯವರೊಬ್ಬರೇ ಮನೇಲಿದ್ದಿತ್ತು. ಅವತ್ತಿನ ದಿನ ರಾತ್ರಿ ಅವ್ರ ಗಂಡನೂ ಬಂದು ಹೋಗಿದ್ರು. ಅದಲ್ಲದೆ ಹಿಂದೆ ಒಂದ್ಸತಿ ಇವರಿಬ್ರು ಕಳ್ತನ ಮಾಡೋದು ಕವಿತಾ ಅವರು ರೆಡ್ ಹ್ಯಾಂಡೆಡ್ ಆಗಿ ಹಿಡಿದಿದ್ರು ಅಂತ ಅಂಕಲ್ ಹೇಳಿದ್ರು. ಇದಕ್ಕೆಲ್ಲ ಲಿಂಕ್ ಇದೆಯಾ ಅಂತ ಅನ್ನಿಸ್ತು. ಹಾಗೆ ಇನ್ವೆಸ್ಟಿಗೇಷನ್ ಮುಂದುವರಿಸ್ತಾ ಲಾವಣ್ಯ ಅವ್ರ ಬಗ್ಗೆ ಗೊತ್ತಾಯ್ತು. ಅವ್ರನ್ನ ಹೋಗಿ ಮಾತಾಡಿಸಿದಾಗ ಕವಿತಾ ಅವ್ರು ತುಂಬ ಒಳ್ಳೆಯವರು ಅಂತ ಹೇಳಿದ್ರು. ಆದರೂ ಪೂರ್ತಿ ಡೀಟೇಲ್ಸ್ ಕಲೆಕ್ಟ್ ಮಾಡಿದೆ ನಮ್ಮ ಅನುಮಾನ ಹೋಗಲ್ವಲ್ಲ, ಅದಕ್ಕೆ ಲಾವಣ್ಯ ಅವ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ ಕಲೆಕ್ಟ್ ಮಾಡಿದೆ. ಅವ್ರಿಗೂ ಈ ಕೊಲೆಗೂ ಏನೂ ಸಂಬಂಧ ಇಲ್ಲ ಅಂತ ಗೊತ್ತಾಯ್ತು. ನೋಡಿ, ಎಲ್ರದ್ದು ಅವ್ರದೇ ಆದ ಆಸೆ ಇರುತ್ತೆ, ಅವ್ರದೇ ಆದ ಬದುಕಿರುತ್ತೆ, ಅದನ್ನು ಗೌರವಿಸ್ತಾ ಇದ್ರು ಪರವಾಗಿಲ್ಲ. ಆದರೆ ಆ ಸ್ವಾತಂತ್ರ್ಯನ ಕಿತ್ಕೋಬೇಡಿ.
ನೀವು ಹಾಗೆ ಮಾಡಿದ್ದಕ್ಕೆ ಕವಿತಾ ನಿಮ್ಮಿಂದ ದೂರ ಆಗಿತ್ತು. ಯಾರ ಮನೇಲಿ ಕಳ್ತನ ಆದರೂ ಕೊಲೆ ಆದರೂ ಮೊದಲು ಆರೋಪ ಮಾಡೋದು ಕೆಲಸದವ್ರ ಮೇಲೆ. ಅವ್ರ ಮರ್ಯಾದೆಗೆ ಹೆದರಿ ಬದುಕ್ತಿರ್ತಾರೆ ಸರ್. ಅಂಥವ್ರ ಮೇಲೆ ಆರೋಪ ಮಾಡಿದ್ರೆ ಕುಗ್ಗ ಹೋಗ್ತಾರೆ. ಯಾರೋ ಒಬ್ರು ಇಬ್ರು ತಪ್ಪು ಮಾಡಿದ್ರು ಅಂದಿದ ತಕ್ಷಣ ಎಲ್ಲರೂ ಹಾಗೆ ಇರಲ್ಲ. ಸರಿ ಅಜಯ್, ಟೈಮ್ಗೆ ಊಟ ಮಾಡು. ಹಾಂ, ಹುಷಾರು. ಏನಂತ ಅದಕ್ಕೆ? ಊಟಕ್ಕೆ ಬರಲ್ಲ, ಅಲ್ಲೇ ಮಾಡ್ತೀವಿ ಅಂದ. ನಮಸ್ತೆ ಮೇಡಮ್. ನಮಸ್ತೆ, ಕೂತ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್. ಹೇಳಿ, ಯಾರು ನೀವು, ಏನು ವಿಷಯ? ನನ್ನ ಹೆಸರು ಸತ್ಯಮೂರ್ತಿ ಅಂತ ಮೇಡಮ್. ಮಸಾಲ ಪ್ರಾಡಕ್ಟ್ ಏಜೆನ್ಸಿ ನಡೆಸ್ತಾ ಇದ್ದೀನಿ. ನನ್ನ ನಾದಿನಿ ಆಶಾ ನಿನ್ನೆಯಿಂದ ಮನೇಲಿ ಕಾಣ್ತಾ ಇಲ್ಲ. ಅವಳನ್ನ ಹುಡುಕೊಡ್ಬೇಕು ಅಂತ ನಿಮ್ಮ ಹತ್ರ ಕೇಳಕ್ಕೆ ಬಂದೆ. ನಿನ್ನೆ ರಾತ್ರಿಯಿಂದನ? ಅವ್ರ ನಂಬರ್ಗೆ ಕಾಲ್ ಮಾಡಿ ವಿಚಾರಿಸ್ಬೇಕಿತ್ತು ಎಲ್ಲಿದ್ದಾರೆ ಅಂತ. ಅವಳ ಹತ್ರ ಮೊಬೈಲ್ ಇಲ್ಲ ಮೇಡಮ್. ಅಂದರೆ? ಅಂದರೆ ಅವಳು ಮೊಬೈಲ್ನ ಯಾವಾಗಲೂ ಯೂಸೇ ಮಾಡಿಲ್ಲ ಮೇಡಮ್. ಮೊಬೈಲ್ ಯೂಸ್ ಮಾಡ್ತಾರಲ್ವಾ, ಅದು ಈಗ ಮೊಬೈಲ್ ಇಲ್ಲದೆ ಯಾರು ಇರ್ತಾರೆ? ಅವಳು ಎಕ್ಸಾಮ್ ಇದ್ದಿದ್ದರಿಂದ ಓದ್ಕೊಳ್ಳೋದಕ್ಕೋಸ್ಕರ ಮೊಬೈಲ್ ಯೂಸ್ ಮಾಡ್ತಿರ್ಲಿಲ್ಲ ಮೇಡಮ್. ನಿಮ್ಮ ರಿಲೇಟಿವ್ಸ್ ಅಥವಾ ಅವ್ರ ಫ್ರೆಂಡ್ಸಿಗೆ ಫೋನ್ ಮಾಡಿ ವಿಚಾರಿಸ್ಬೇಕಿತ್ತು. ಅವ್ರ ಕಡೆ ಇರೋ ಯಾರಿಗೂ ವಿಚಾರ ಗೊತ್ತಾಗಬಾರ್ದು ಅಂತಾನೆ ನಾನು ಅವ್ರನ್ನ ಯಾರನ್ನೂ ವಿಚಾರಿಸ್ಲಿಲ್ಲ ಮೇಡಮ್. ಇಷ್ಟೊತ್ತು ವೆಯ್ಟ್ ಮಾಡಿದೆ, ಅವಳು ಬರಲಿಲ್ಲ, ಹಾಗಾಗಿ ನಿಮ್ಮ ಹತ್ರ ಬಂದೆ ಮೇಡಮ್. ಅವ್ರ ಫೋಟೋ ಏನಾದರೂ ಇದೆಯಾ? ಹಾಂ, ಫೋಟೋ ಇದೆ ಮೇಡಮ್. ತಗೊಳ್ಳಿ ಮೇಡಮ್. ಸರಿ ಸರ್, ಯಾವುದಕ್ಕೂ ನೀವು ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿರಿ. ಕಂಪ್ಲೇಂಟು? ಸರಿ ಮೇಡಮ್, ಕಂಪ್ಲೇಂಟ್ ಕೊಡ್ತೀನಿ. ಆದರೆ ನೀವು ಸ್ವಲ್ಪ ಯೋಚನೆ ಮಾಡಬೇಡಿ, ನಾನು ವಿಚಾರಿಸ್ತೀನಿ. ಥ್ಯಾಂಕ್ ಯು ಮೇಡಮ್. ಮನೇಲಿ ನನ್ನ ಹೆಂಡತಿ ತುಂಬ ಗಾಬರಿ ಆಗಿಬಿಟ್ಟಿದ್ದಾಳೆ. ನೀವು ಹುಡುಕೊಟ್ರೆ ತುಂಬ ಹೆಲ್ಪ್ ಆಗುತ್ತೆ ಮೇಡಮ್. ನಿಮ್ಮ ನಂಬರ್ ಕೊಟ್ಟೋಗಿ, ಏನಾದರೂ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಕಾಲ್ ಮಾಡ್ತೀನಿ. ತಗೊಳ್ಳಿ ಮೇಡಮ್. ಅಕ್ಕ, ಆಶಾ ಮಿಸ್ಸಿಂಗ್ ಕೇಸಲ್ಲಿ ಒಂದು ಹೊಸ ಟ್ವಿಸ್ಟ್ ಸಿಕ್ಕಿದೆ. ಹೌದಾ, ಏನದು? ಆಶಾ ಮಿಸ್ ಆಗಿದ್ದ ದಿನ ರೋಡ್ ಸೈಡಲ್ಲಿ ಒಬ್ಬ ಹುಡುಗನ ಜೊತೆ ಮಾತಾಡ್ತಿದ್ದರಂತೆ. ಹೌದಾ, ಯಾರ ಹುಡುಗ? ಅವತ್ತು ಆ ಹುಡುಗಿ ನನ್ನ ಜೊತೆ ಮಾತಾಡಿದ್ದೇನೋ ನಿಜ, ಆದರೆ ಆ ಹುಡುಗಿ ಯಾರು ಏನು ಅಂತ ನನಗೆ ಗೊತ್ತಿಲ್ಲ. ನೋಡಿದೆ, ಇಷ್ಟ ಆದ್ಲು, ಅದಕ್ಕೆ ಮಾತಾಡಿಸ್ದೆ. ಆಮೇಲೆ? ಅಷ್ಟೇ ಮೇಡಮ್, ನಾನೇ ಮಾತಾಡ್ಸಕ್ಕೆ ಟ್ರೈ ಮಾಡಿದೆ, ಆದರೆ ಅವರೇನು ಮಾತಾಡಲಿಲ್ಲ. ಅಂದಾಗೆ ಇದನ್ನೆಲ್ಲ ನನಗೇನೆ ಕೇಳ್ತಾ ಇದ್ದೀರಾ? ಯಾಕೆ ಅಂದರೆ ನಾಲ್ಕು ದಿನದಿಂದ ಆ ಹುಡುಗಿ ಕಾಣಿಸ್ತಿಲ್ಲ. ಏನು, ಕಾಣೆ ಆಗಿದ್ದಾರ? ಹೌದು. ಈ ಕೆಲಸಕ್ಕೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಅಂತ ನೀನು ತಲೆ ಕೆಡಿಸ್ಕೋಬೇಡ. ದೊಡ್ಡ ಮನೆ ಆಸ್ತಿನ ಅಡ ಇಟ್ಟಾದರೂ ನಿನಗೆ ದುಡ್ಡು ಕೊಡ್ತೀನಿ. ಆದರೆ ಆ ಮುತ್ತಿನ ಹುಡುಕೊಡೋ ಜವಾಬ್ದಾರಿ ನಿಂದು. ಸರಿ ಅಮ್ಮ. ಅಮ್ಮ, ಅರ್ಶನ ಕೊಟ್ಟಿದ್ದ ಆಯ್ತಾ? ಮಾಡ್ತಾ ಇದ್ದೀನಲ್ಲೇ. ನೀವಿಷ್ಟು ಮೆತ್ತ ಕೆಲಸ ಮಾಡಿದ್ರೆ ಹೇಗೆ? ಇನ್ನೂ ತುಂಬ ಕೆಲಸ ಇದೆ, ಸ್ವಲ್ಪ ಬೇಗ ಬೇಗ ಕೈ ಆಡಿಸಿ. ಗೀತಾ, ಎಷ್ಟೇ ಧೈರ್ಯ ನಿನಗೆ? ಆರಾಮಾಗಿ ಓಡಾಡ್ಕೊಂಡು ಅಮ್ಮನ ಹತ್ರ ಕೆಲಸ ಮಾಡಿಸ್ತಾ ಇದೀಯಾ? ಎಲ್ಲಿದ್ದೀರಪ್ಪ ನೀವು? ಈ ಊರಲ್ಲಿ ಒಬ್ರು ನಮ್ಗೆ ದಾರಿ ಹೇಳೋರಿಲ್ಲ. ಈ ಊರಿನ ಪೂರ್ವಕ್ಕೆ 12 ಕಿಲೋಮೀಟರ್ ಹೋಗಿ, ಅಲ್ಲಿ ತೋಟ ಇದೆ,
ಅದೇ ಚೆಲ್ವಿ ಮನೆ. ಬ್ರೇಕ್ ಇಲ್ಲ, ಪಕ್ಕ ಹೋಗು. ಅಕ್ಕ ನೀನು ಹೇಳ್ದಂಗೆ ಬಿಡಿಸಿದ್ದೀನಿ, ಮಜ್ಜಿಗೆ ಕೊಡಕ್ಕ ತಗೋ. ಅಯ್ಯೋ ಬಂಗಾರಿ, ತಗೋ ಮಜ್ಜಿಗೆ ತಂದೀನಿ ಕೊಡಿ.